Welcome back to our class. In this class, today we have to discuss about 10th standard history part 6th chapter, the first war of Indian independence. Even this chapter is also known as the revolt of 1857, even mutiny of 1857. Now let's discuss about this chapter, because this is very very important chapter in a history part. From this chapter, the most important questions will also come. From this chapter, mainly you have to learn some important contents. These are reasons, then immediate reasons, scope and nature, and failure and result of the First Indian War of Independence. In order to extend their rule over India, the British brought two important policies. That two important policy you already learned in second chapter. These are the subsidiary alliance policy and another one is doctrine of lapse policy. ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಧಿಕಾರವನ್ನು ವಿಸ್ತರಣೆ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ಎರಡು ಮುಖ್ಯವಾಗಿ ಪಾಲಿಸೀಸ್ಗಳನ್ನ ಜಾರಿಗೆ ತರ್ತಾರೆ. ಆ್ಯಂಡ್ ಆಸ್ ಎ ರಿಸಲ್ಟ್ ನ್ಯೂಮರಸ್ ಸ್ಟೇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ದಿ ಬ್ರಿಟಿಷ್ ಎಂಪೈರ್. ಈ ಎರಡು ಪಾಲಿಸೀಸ್ಗಳ ಮೂಲಕ ಬ್ರಿಟಿಷರು ಈಸಿಯಾಗಿ ನಮ್ಮ ಭಾರತದ ಹಲವಾರು ಸಂಸ್ಥಾನಗಳು ವಶಪಡಿಸಿಕೊಂಡರು. ಸೊ ದಿಸ್ ಮೇಡ್ ಮೆನಿ ಇಂಡಿಯನ್ಸ್ ಅನ್ ಹ್ಯಾಪಿ. ಇದರಿಂದಾಗಿ ಭಾರತೀಯ ಹಲವಾರು ರಾಜರು ಅಸಮಾಧಾನಗೊಂಡರು. ಸೊ ಹಾಗಾಗಿ ಪೀಪಲ್ ವರ್ ಅಪ್ಸೆಟ್ ಬೈ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ಬ್ರಿಟಿಷರ ಒಂದು ಆಡಳಿತದ ವ್ಯವಸ್ಥೆಯ ಬಗ್ಗೆಯೂ ಕೂಡ ಸಾಮಾನ್ಯ ಜನರಲ್ಲಿ ಅಸಮಾಧಾನವಿತ್ತು. ಸೊ this all unhappiness erupted in the form of a major protest against the British in the year 1857. ಈ ಎಲ್ಲ ಅಸಮಾಧಾನವು 1857 ರಲ್ಲಿ ಒಂದು ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತು. ಅಂಡ್ ಮೆನಿ ಆಫ್ ದ ಇಂಡಿಯನ್ ಹಿಸ್ಟೋರಿಯನ್ಸ್ ಟರ್ಮ್ ದಿಸ್ ಆಸ್ ದ ಫಸ್ಟ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಇದನ್ನ ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದರೆ, ಬಟ್ ದ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಟರ್ಮ್ಡ್ ಇಟ್ ಆಸ್ ದ ಸಿಪಾಯಿ ಮ್ಯೂಟಿನಿ. ಬ್ರಿಟಿಷರ ಇತಿಹಾಸಕಾರರು ಇದನ್ನ ಒಂದು ಸಿಪಾಯಿ ದಂಗೆ ಎಂದು ಮಾತ್ರ ಕರೆದಿದ್ದಾರೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ದ ಫಸ್ಟ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಅಬೌಟ್ ದಿಸ್ ಟೂ ಪಾಲಿಸೀಸ್ ಆಲ್ರೆಡಿ ಯು ಅಂಡರ್ಸ್ಟುಡ್ ಫ್ರಮ್ ಯುವರ್ ಸೆಕೆಂಡ್ ಚಾಪ್ಟರ್. ಲಾರ್ಡ್ ವೆಲ್ಲೆಸ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಸಬ್ಸಿಡರಿ ಅಲಿಯನ್ಸ್, ಈ ಪಾಲಿಸಿಯ ಮೂಲಕ ಬ್ರಿಟಿಷರು ಸ್ಟ್ರಾಂಗ್ ಆಗಿ ತಮ್ಮ ಒಂದು ಆರ್ಮಿಯನ್ನ ಇಂಪ್ರೂವ್ ಮಾಡಿಕೊಂಡ್ರು. ಆ್ಯಂಡ್ ಪವರ್ ಕೂಡ ಸ್ಟ್ರಾಂಗ್ ಮಾಡಿಕೊಂಡ್ರು. ಆ್ಯಂಡ್ ಲಾರ್ಡ್ ಡಾಲ್ ಹೌಸಿ ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಲ್ಯಾಬ್ಸ್ ಪಾಲಿಸಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ಒಂದು ಪಾಲಿಸಿಯ ಮೂಲಕ ಹಲವಾರು ರಾಜರಗಳ ಒಂದು ಸಂಸ್ಥಾನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತುಂಬ ಡಾಮಿನೇಟ್ ಆದರು. ಸೊ ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀಸನ್ಸ್ಗಳನ್ನ ಈ ಒಂದು ಫಸ್ಟ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ಗೆ ಕಾರಣಗಳಿವೆ. ಅವುಗಳು ಯಾವ್ಯಾವ ಅಂತ ನಾವು ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಪೊಲಿಟಿಕಲ್ ರೀಸನ್ಸ್, ಸೆಕೆಂಡ್ ಒನ್ ಎಕನಾಮಿಕ್ ರೀಸನ್ಸ್, ಥರ್ಡ್ ಒನ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್, ಆ್ಯಂಡ್ ಫೋರ್ತ್ ಒನ್ ಮಿಲಿಟರಿ ರೀಸನ್ಸ್ ಆ್ಯಂಡ್ ಇಮಿಡಿಯೇಟ್ ಕಾಸಸ್. ಸೊ ಈ ಆಲ್ ರೀಸನ್ಸ್ ಬಗ್ಗೆ ನಾವು ಒನ್ ಬೈ ಒನ್ ತಿಳಿದುಕೊಳ್ಳೋಣ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಪೊಲಿಟಿಕಲ್ ರೀಸನ್ಸ್. ಡ್ಯೂ ಟು ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಇಂಪ್ಲಿಮೆಂಟೆಡ್ ಬೈ ಲಾರ್ಡ್ ಡಾಲ್ ಹೌಸಿ, ಬೈ ದಿಸ್ ಮೆನಿ ಇಂಡಿಯನ್ಸ್ ಕಿಂಗ್ಸ್ ಹ್ಯಾಡ್ ಟು ಲೂಸ್ ದೇರ್ ಕಿಂಗ್ಡಮ್ಸ್ ಆ್ಯಂಡ್ ಬಿಕಮ್ ಅ ಪಾರ್ಟ್ ಆಫ್ ದಿ ಬ್ರಿಟಿಷ್ ಎಂಪೈರ್. ನಾವು ಇಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಈ ಒಂದು ನೀತಿಯನ್ನು ಬ್ರಿಟಿಷರ ಕಾಲದಲ್ಲಿ ಲಾರ್ಡ್ ಡಾಲ್ ಹೌಸಿಯು ಜಾರಿಗೆ ತಂದಿದ್ದನು. ಯಾವುದೇ ಒಬ್ಬ ದೇಶೀಯ ಸಂಸ್ಥಾನದ ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ ತನ್ನ ರಾಜ್ಯವನ್ನು ದತ್ತು ಮಕ್ಕಳಿಗೆ ನೀಡುವಂತಿರಲಿಲ್ಲ. ಸೊ ಇದರಿಂದಾಗಿ ಆ ಎಲ್ಲ ಸಂಸ್ಥಾನವು ಸಹಜವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತಿದ್ದವು. ಸೊ ಅದಕ್ಕಾಗಿ ಬ್ರಿಟಿಷರು ಈ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿಯನ್ನು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇದರಿಂದ ಹಲವಾರು ರಾಜರು ತಮ್ಮ ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು. ಭಾರತದಲ್ಲಿ ಬ್ರಿಟಿಷರು ಇಂಪ್ಲಿಮೆಂಟ್ ಮಾಡಿದಂತಹ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿಯ ಮೂಲಕ ಹಲವಾರು ಪ್ರದೇಶಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಆ ಎಲ್ಲ ಪ್ರದೇಶಗಳಲ್ಲಿ ಮೊದಲಿಗೆ ಸತಾರ, ಇದು 1848 ಬ್ರಿಟಿಷರು ವಶಪಡಿಸಿಕೊಂಡರು. ಅನಂತರ ಇನ್ನೂ ಹಲವಾರು ಪ್ರದೇಶಗಳನ್ನು ಅವರು ವಶಪಡಿಸಿಕೊಳ್ಳುತ್ತಾರೆ. ಅವುಗಳೆಂದರೆ
ಜೈಪುರ್ ಆ್ಯಂಡ್ ಸಂಬಾಲ್ಪುರ್, ನೆಕ್ಸ್ಟ್ ಭಗತ್ಪುರ್ ಆ್ಯಂಡ್ ಉದಯ್ಪುರ್ ಆ್ಯಂಡ್ ಝಾನ್ಸಿ, ದೆನ್ ನಾಗ್ಪುರ್ ಆ್ಯಂಡ್ ಟೋರ್ ಆ್ಯಂಡ್ ಆರ್ಕಟ್ ಆ್ಯಂಡ್ ಔದ್. ಈ ಎಲ್ಲ ಪ್ರದೇಶಗಳನ್ನು ಬ್ರಿಟಿಷರು ಬಹಳ ಸುಲಭವಾಗಿ ಈ ಪಾಲಿಸಿಯ ಮೂಲಕ ವಶಪಡಿಸಿಕೊಂಡರು. ಲಾರ್ಡ್ ಡಾಲ್ ಹೌಸಿಯು ಅಬೋಲಿಸ್ ದ ಕಿಂಗ್ಶಿಪ್ಸ್ ಆಫ್ ತಂಜಾವೂರ್ ಆ್ಯಂಡ್ ಕರ್ನಾಟಕ ನವಾಬ್ಸ್. ಲಾರ್ಡ್ ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತಹ ಒಂದು ರಾಜ ಪದವಿಗಳನ್ನು ರದ್ದುಪಡಿಸುತ್ತಾನೆ. ಆ್ಯಂಡ್ ದ ಬ್ರಿಟಿಷ್ ಡೆತ್ ಥ್ರೋನ್ ಮೊಘಲ್ ಕಿಂಗ್ಸ್ ಆ್ಯಂಡ್ ಮೆನಿ ಅದರ್ ಕಿಂಗ್ಸ್. ಇವನ್ ಮೊಘಲ್ ಚಕ್ರವರ್ತಿ, ನೆಕ್ಸ್ಟ್ ಔದ್ನ ಒಬ್ಬ ನವಾಬ, ಇವರೆಲ್ಲರೂ ರಾಜರುಗಳು ಬ್ರಿಟಿಷರ ಅಧಿಕಾರದಲ್ಲಿ ಇರುತ್ತಾರೆ. ಇವರಿಗೂ ಸಹ ಬ್ರಿಟಿಷರ ಅಧಿಕಾರದಿಂದ ಪದಚ್ಯುತಗೊಳಿಸುತ್ತಾರೆ. ಆ್ಯಂಡ್ ಆಸ್ ಅ ರಿಸಲ್ಟ್ ಮೆನಿ ಸೋಲ್ಜರ್ಸ್ ಡಿಪೆಂಡೆಡ್ ಆನ್ ದೀಸ್ ಕಿಂಗ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಈ ಎಲ್ಲ ಪರಿಣಾಮವಾಗಿ ಇವರನ್ನ ಅವಲಂಬಿಸಿದಂತಹ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗುತ್ತಾರೆ. ಆ್ಯಂಡ್ ದಿಸ್ ಬಿಕೇಮ್ ದ ಮೇನ್ ರೀಸನ್ಸ್ ಫಾರ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಈ ಎಲ್ಲ ರಾಜಕೀಯ ಕಾರಣಗಳು ಬ್ರಿಟಿಷರ ವಿರುದ್ಧ 1857 ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣಗಳಾಗುತ್ತವೆ. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ರೀಸನ್ಸ್. ಡ್ಯೂ ಟು ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಇನ್ ಇಂಗ್ಲೆಂಡ್, ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಮಿನಿಸ್ಟ್. ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಆ್ಯಂಡ್ ಇಂಗ್ಲೆಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಆ್ಯನ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ ಬಿಕೇಮ್ ಅ ವರ್ಕ್ಶಾಪ್ ಆಫ್ ಇಂಡಸ್ಟ್ರೀಸ್. ಇಂಗ್ಲೆಂಡ್ ಕೇವಲ ಒಂದು ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳಿಗೆ ಕಾರ್ಯಾಗಾರವಾಗುತ್ತದೆ. ಆ್ಯಂಡ್ ದ ಆರ್ಟಿಷನ್ಸ್ ಆಫ್ ಇಂಡಿಯಾ ಬಿಕೇಮ್ ಅನ್ಎಂಪ್ಲಾಯ್ಡ್. ಈ ಎಲ್ಲ ಕಾರಣಗಳಿಂದ ಭಾರತದಲ್ಲಿದ್ದಂತಹ ಈ ಕರಕುಶಲಗಾರರು ನಿರುದ್ಯೋಗಿಗಳಾಗುತ್ತಾರೆ. ಆ್ಯಂಡ್ ದ ವೀವರ್ಸ್ ಬಿಕೇಮ್ ದ ಫಸ್ಟ್ ವಿಕ್ಟಿಮ್ಸ್ ಆಸ್ ಊಲ್ ಆ್ಯಂಡ್ ಕ್ಲಾತ್ ಮೇಕಿಂಗ್ ಇಂಡಸ್ಟ್ರೀಸ್ ಸಫರ್ಡ್ ಅ ಲಾಟ್. ಈ ಎಲ್ಲ ಕಾರಣಗಳಿಂದ ವಿಶೇಷವಾಗಿ ಬಟ್ಟೆ ಮತ್ತು ಈ ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ಈ ವೀವರ್ಸ್ಗಳು, ನೇಕಾರಿಕೆಯರು ಇರ್ತಾರಲ್ಲ, ಅವರೆಲ್ಲರೂ ವೃತ್ತಿದಾರರು ತಮ್ಮ ತಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆ್ಯಂಡ್ ಆಲ್ಸೋ ದ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಬಿಕೇಮ್ ಫಿನಾನ್ಷಿಯಲಿ ಪ್ಯಾಥೆಟಿಕ್. ಈ ಗೃಹ ಕೈಗಾರಿಕೆಗಳು ಇವರೆಲ್ಲರೂ ಕೂಡ ಆರ್ಥಿಕ ನಷ್ಟವನ್ನು ಅನುಭವಿಸಿ ತಮ್ಮ ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡು ತುಂಬಾ ನಷ್ಟವನ್ನು ಅನುಭವಿಸುತ್ತಾರೆ. ಆ್ಯಂಡ್ ದ ಬ್ರಿಟಿಷ್ ಲೇವ್ಡ್ ಹೈ ಕಸ್ಟಮ್ಸ್ ಆನ್ ಇಂಡಿಯನ್ ಗೂಡ್ಸ್ ಎಂಟ್ರಿಂಗ್ ದ ಮಾರ್ಕೆಟ್ ಆಫ್ ಇಂಗ್ಲೆಂಡ್. ಆ್ಯಂಡ್ ಆಲ್ಸೋ ಜಮೀನ್ದಾರಿ ಸಿಸ್ಟಮ್, ಫಾರ್ಮರ್ಸ್ ವರ್ ಎಕ್ಸ್ಪ್ಲಾಯ್ಟೆಡ್ ಬೈ ಜಮೀನ್ದಾರ್ಸ್. ಆ್ಯಂಡ್ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್ ಆಲ್ಸೋ ಅವಾರ್ಡೆಡ್ ಟು ತಾಲೂಕ್ದಾರ್ಸ್ ವರ್ ವಿಡ್ರಾನ್. ನಮ್ಮ ಭಾರತ ದೇಶದ ವಸ್ತುಗಳನ್ನು ಇಂಗ್ಲೆಂಡ್ನಲ್ಲಿ ಮಾರಾಟ ಮಾಡಲು ಬ್ರಿಟಿಷರು ಅತಿ ಹೆಚ್ಚು ಸುಂಕವನ್ನು ಹಾಕುತ್ತಿದ್ದರು. ಹಾಗೆಯೇ ಈ ಒಂದು ಜಮೀನ್ದಾರಿ ಸಿಸ್ಟಮಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತಹ ಒಂದು ಮಧ್ಯವರ್ತಿ ಜಮೀನ್ದಾರನು ಕೃಷಿಕರನ್ನು ಶೋಷಿಸಲು ಪ್ರಾರಂಭಿಸುತ್ತಿದ್ದರು. ಆ್ಯಂಡ್ ಆಲ್ಸೋ ಈ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದಂತಹ ಎಲ್ಲ ಹಕ್ಕುಗಳನ್ನು ಕೂಡ ಬ್ರಿಟಿಷ್ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿತು. ಆ್ಯಂಡ್ ದ ಬ್ರಿಟಿಷ್ ಫಾರ್ಮಿಂಗ್ ಇನಾಮ್ ಕಮಿಷನ್ಸ್ ಆ್ಯಂಡ್ ಇನಾಮ್ಸ್ ಲ್ಯಾಂಡ್ಸ್ ವರ್ ಆಲ್ಸೋ ವಿಡ್ರಾನ್. ಈ ಇನಾಮ್ ಲ್ಯಾಂಡ್ ಅಂತ ಅಂದರೆ ಗ್ರ್ಯಾಂಟ್ ಆರ್ ಗಿಫ್ಟ್ ಅಂತ ಕರಿತೀವಿ. ಅಂದರೆ ಯಾರು ರಾಜರಿಗೆ ತುಂಬ ನಿಷ್ಠಾವಂತಿಕೆಯಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದರೋ ಅವರಿಗೆ ನೀಡುತ್ತಿದ್ದಂತಹ ಲ್ಯಾಂಡ್ನ ಇನಾಮ್ ಲ್ಯಾಂಡ್ ಅಂತ ಕರೆಯುತ್ತಾರೆ. ಬಟ್ ಬ್ರಿಟಿಷರು ಈ ಒಂದು ಇನಾಮ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಿ ಆ ಲ್ಯಾಂಡ್ನ ವಶಪಡಿಸಿಕೊಂಡು ಆ ಲ್ಯಾಂಡ್ನ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳಲು ಈ ಇನಾಮ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರಿಂದಾಗಿ ದ ಫಾರ್ಮರ್ಸ್ ಹ್ಯಾಡ್ ಟು ಅಂಡರ್ಗೋ ಲಾಟ್ ಆಫ್ ಎಕನಾಮಿಕ್ ಹಾರ್ಡ್ಶಿಪ್ಸ್ ಆ್ಯಂಡ್ ಫೆಲ್ಟ್ ಇನ್ಸಲ್ಟೆಡ್. ಇದರಿಂದಾಗಿ ಕೃಷಿಕರು ತುಂಬಾ ತೀವ್ರವಾಗಿ ಅವಮಾನವನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಇದು ಕೂಡ ರೈತರ ಪ್ರತಿಭಟನೆಗೆ ಕಾರಣವಾಯಿತು. ಆ್ಯಂಡ್ ಈ ಎಲ್ಲ ಎಕನಾಮಿಕ್ ರೀಸನ್ಸ್ಗಳು ಬ್ರಿಟಿಷರ ವಿರುದ್ಧದ 1857 ಪ್ರತಿಭಟನೆಗೆ ಮೂಲ ಕಾರಣವಾಗುತ್ತವೆ. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್. ಬ್ರಿಟಿಷ್ ಬ್ರಾಟ್ ಮೆನಿ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರು ತಂದಂತಹ ಹಲವಾರು ನಾಗರಿಕ ಮತ್ತು ಹೊಸ ಅಪರಾಧ ಕಾಯ್ದೆಗಳನ್ನು ಬ್ರಿಟಿಷರಿಗೆ ಅನುಕೂಲಕರವಾಗುತ್ತಿತ್ತು. ಆ್ಯಂಡ್ ದೇರ್ ವರ್ ಲಾಟ್ ಆಫ್ ಪಾರ್ಶಾಲಿಟಿ.
ಬ್ರಿಟಿಷರ ಕಾನೂನಿನಲ್ಲಿ ಮುಖ್ಯವಾಗಿ ಭಾರತೀಯರಿಗೆ ಹೆಚ್ಚಾಗಿ ಪಾರ್ಶಾಲಿಟಿಯನ್ನು ಮಾಡಲಾಗುತ್ತಿತ್ತು ಆ್ಯಂಡ್ ಲಾಸ್ ಓನ್ಲಿ ಅಪ್ಲೈ ಟು ಇಂಡಿಯನ್ಸ್. ಬ್ರಿಟಿಷರು ತಂದಂತಹ ಮುಖ್ಯವಾದ ಕಾನೂನುಗಳು ಕೇವಲ ಇಂಡಿಯನ್ಸ್ ಮಾತ್ರ ಅಪ್ಲೈ ಆಗ್ತಾ ಇತ್ತು ಆ್ಯಂಡ್ ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದಿ ಕೋರ್ಟ್. ಬ್ರಿಟಿಷರು ಇಂಗ್ಲಿಷ್ ಭಾಷೆಯನ್ನು ತಮ್ಮ ಆಡಳಿತ ಭಾಷೆಯಾಗಿ ಮತ್ತು ಕೋರ್ಟ್ನಲ್ಲಿ ಈ ಭಾಷೆಯನ್ನೇ ಬಳಕೆ ಮಾಡಲಾಗುತ್ತಿತ್ತು. ಸೊ ಇದರಿಂದ ಭಾರತೀಯ ಸಾಮಾನ್ಯ ಜನರಿಗೆ ಈ ಭಾಷೆಯನ್ನು ತಿಳಿಯದೆ ಹಾಗೂ ಬ್ರಿಟಿಷರು ಯಾವ ರೀತಿಯ ಕಾನೂನುಗಳನ್ನು ಜಾರಿಗೆ ತರುತ್ತಿದ್ದರು ಎಂಬುದಾಗಿ ಕೂಡ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ದ ಇಂಗ್ಲಿಷ್ ಜಡ್ಜಸ್ ಗೇವ್ ಜಡ್ಜ್ಮೆಂಟ್ಸ್ ಇನ್ ಫೇವರ್ ಆಫ್ ದಿ ಇಂಗ್ಲಿಷ್. ಬ್ರಿಟಿಷರ ಜಡ್ಜ್ಗಳು ಕೊಡುತ್ತಿದ್ದಂತಹ ತೀರ್ಪು ಕೂಡ ಕೇವಲ ಬ್ರಿಟಿಷರಿಗೆ ಅನುಕೂಲಕರವಾಗುತ್ತಿತ್ತು. ಆ್ಯಂಡ್ ಆಲ್ಸೋ ಪೀಪಲ್ ಡಿಡ್ ನಾಟ್ ಲೈಕ್ ದ ನ್ಯೂ ಲಾಸ್. ಬ್ರಿಟಿಷರು ಅಪ್ಲೈ ಮಾಡಿದಂತಹ ಹೊಸ ಕಾನೂನು ಮತ್ತು ಕಾಯ್ದೆಗಳು ಇಷ್ಟವಾಗದೆ ಈ ಎಲ್ಲ ಕಾರಣಗಳಿಂದ 1857 ರ ಪ್ರತಿಭಟನೆಗೆ ಈ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗಳು ಮೂಲ ಕಾರಣವಾಗುತ್ತವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಮಿಲಿಟರಿ ರೀಸನ್ಸ್. ದ ಸಿಚುವೇಶನ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವಾಸ್ ವೆರಿ ಪ್ಯಾಥೆಟಿಕ್. ಸೊ ದೇ ಡಿಡ್ ನಾಟ್ ಹ್ಯಾವ್ ದ ಸ್ಟೇಟಸ್, ಸ್ಯಾಲ್ರಿ ಆರ್ ಪ್ರಮೋಷನ್. ಆ್ಯಂಡ್ ಆಲ್ಸೋ ದ ಪ್ರೆಷರ್ ಪುಟ್ ಆನ್ ಇಂಡಿಯನ್ ಸೋಲ್ಜರ್ಸ್ ಫಾರ್ ದ ಓವರ್ಸೀ ವರ್ಕ್ ಟ್ರಿಗರ್ಡ್ ರೆಸಿಸ್ಟ್ಮೆಂಟ್ ಅಮಾಂಗ್ ದೆಮ್ ಡ್ಯೂ ಟು ದೇರ್ ರಿಲಿಜಿಯಸ್ ಬಿಲೀವ್ಸ್. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಬಹಳ ಗಂಭೀರವಾಗಿತ್ತು. ಹಾಗೆಯೇ ಬ್ರಿಟಿಷರ ಸೈನಿಕರಿಗೆ ಸ್ಟೇಟಸ್, ನೆಕ್ಸ್ಟ್ ಸ್ಯಾಲ್ರಿ ಆ್ಯಂಡ್ ಪ್ರಮೋಷನ್ ಎಲ್ಲ ನೀಡಲಾಗುತ್ತಿತ್ತು. ಬಟ್ ಭಾರತೀಯ ಸೈನಿಕರಿಗೆ ಲೋ ಸ್ಯಾಲ್ರಿ, ಒಂದು ಲೋ ಲೆವೆಲ್ನ ಪ್ರಮೋಷನ್ ಕೊಡ್ತಾ ಇದ್ರು. ಮತ್ತು ಬ್ರಿಟಿಷರ ಸೈನಿಕರು ಮತ್ತು ಇಂಡಿಯನ್ ಸೈನಿಕರ ನಡುವೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ರು. ಆ್ಯಂಡ್ ಅವ್ರಿಗೆ ಯಾವುದೇ ರೀತಿಯ ವಿಶೇಷವಾದ ಸೌಲಭ್ಯಗಳನ್ನು ನೀಡುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಕೂಡ ಒತ್ತಾಯಿಸುತ್ತಿದ್ದರು. ಇದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತ್ತು. ಭಾರತೀಯ ಸೈನಿಕರಲ್ಲಿ ಸಾಗರೋತ್ತರ ಸೇವೆಯನ್ನು ಸಲ್ಲಿಸಿದರೆ ದೇಶ ಭ್ರಷ್ಟರಾದಂತೆ ಇಲ್ಲ ದೇಶ ದ್ರೋಹ ಮಾಡಿದಂತೆ ಎಂಬುದು ಅವರ ಒಂದು ನಂಬಿಕೆ ಆಗಿತ್ತು. ಹಾಗೆಯೇ ಸಮುದ್ರವನ್ನು ದಾಟಿ ಹೋಗಿ ಸೇವೆ ಸಲ್ಲಿಸಿದರೆ ತಮ್ಮ ಧರ್ಮಕ್ಕೆ ಅಪಚಾರವಾದಂತೆ ಎಂಬುದು ಅವರ ನಂಬಿಕೆಯಾಗಿತ್ತು. ಸೊ ಈ ಎಲ್ಲ ಮಿಲಿಟರಿ ರೀಸನ್ಸ್ಗಳು 1857 ಒಂದು ಪ್ರತಿಭಟನೆಗೆ ಮೂಲ ಕಾರಣವಾಗುತ್ತವೆ. ದಿಸ್ ಆಲ್ ದ ಫೋರ್ ರೀಸನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ವಿಲ್ ಆಲ್ಸೋ ಕಮ್ ಫಾರ್ 3 marks. ಕ್ವಶನ್ಸ್ ವಿಲ್ ದೇ ಆಸ್ಕ್ ಲೈಕ್ ದಿಸ್: ವಾಟ್ ವರ್ ದ ಪೊಲಿಟಿಕಲ್ ರೀಸನ್ಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ನೆಕ್ಸ್ಟ್ ಕ್ವಶನ್: ವಾಟ್ ವಾರ್ ದ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ಆ್ಯಂಡ್ ವಾಟ್ ವಾರ್ ದ ಎಕನಾಮಿಕ್ ರೀಸನ್ಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ಆ್ಯಂಡ್ ವಾಟ್ ವಾರ್ ದ ಮಿಲಿಟರಿ ರೀಸನ್ಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ಲೈಕ್ ದಿಸ್ ಕ್ವಶನ್ಸ್ ವಿಲ್ ಕಮ್ ಫಾರ್ 3 marks. ಸೊ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ಆಲ್ ದ ರೀಸನ್ಸ್. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಇಮಿಡಿಯೇಟ್ ಕಾಸಸ್, ಮೀನ್ಸ್ ತಕ್ಷಣದ ಕಾರಣಗಳು. ಇದ್ರ ಬಗ್ಗೆನೂ ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೇಳ್ತಾರೆ. ವಾಟ್ ವಾರ್ ದ ಇಮಿಡಿಯೇಟ್ ಕಾಸಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ದ ಇಂಡಿಯನ್ ಸೋಲ್ಜರ್ಸ್ ಪ್ರೆಸೆಂಟ್ ಇನ್ ಲಾರ್ಜ್ ನಂಬರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ. ಸೊ ದೇ ಬಿಲೀವ್ ದಟ್ ದೇ ಕ್ಯಾನ್ ಡ್ರೈವ್ ಅವೇ ದ ಬ್ರಿಟಿಷ್ ಇಫ್ ಆಲ್ ಆಫ್ ದೆಮ್ ಬಿಕೇಮ್ ಯುನೈಟೆಡ್. ಬ್ರಿಟಿಷರ ಒಂದು ಸೇನೆಯಲ್ಲಿದ್ದಂಥ ಹೆಚ್ಚಿನ ಪ್ರಮಾಣದ ಭಾರತೀಯ ಸೈನಿಕರು ತಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡಿದರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಬಹುದು ಎಂಬುವಂತಹ ಒಂದು ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಆ್ಯಂಡ್ ಇನ್ ದಿಸ್ ಸಿಚುವೇಶನ್ ದ ಬ್ರಿಟಿಷ್ ಸ್ಟಾರ್ಟೆಡ್ ಪ್ರೊವೈಡಿಂಗ್ ರಾಯಲ್ ಎನ್ಫೀಲ್ಡ್ ಗನ್ಸ್, ಅ ನ್ಯೂ ಟೈಪ್ ಆಫ್ ಆ್ಯಂಡ್ ಇಂಪ್ರೂವ್ಡ್ ಗನ್ಸ್. ಈ ಎಲ್ಲ ಸನ್ನಿವೇಶಗಳನ್ನು ತಿಳಿದ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬಂತಹ ಹೊಸ ಬಂದೂಕುಗಳನ್ನು ನೀಡುತ್ತಿದ್ದರು. ಆ್ಯಂಡ್ ಅ ರೂಮರ್ ಸ್ಪ್ರೆಡ್ ದಟ್ ಬುಲೆಟ್ಸ್ ಆಫ್ ದೀಸ್ ಗನ್ಸ್ ವರ್ ಸ್ಮಿಯರ್ಡ್ ಇನ್ ದ ಫ್ಯಾಟ್ ಆಫ್ ಪಿಗ್ ಆ್ಯಂಡ್ ಕೌ. ಆ್ಯಂಡ್ ದ ಕೌ ವಾಸ್ ಸೇಕ್ರೆಡ್ ಫಾರ್ ಹಿಂದೂಸ್ ಆ್ಯಂಡ್ ದ ಪಿಗ್ ವಾಸ್ ಪ್ರಾಹಿಬಿಟೆಡ್ ಫಾರ್ ಮುಸ್ಲಿಮ್ಸ್. ಈ ಎಲ್ಲ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದಂತಹ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬುವಂತಹ ಒಂದು ವದಂತಿ ಹಬ್ಬಿತ್ತು. ಸೊ ಇಲ್ಲಿ ಹಿಂದೂಗಳಿಗೆ ಹಸು ಅನ್ನುವಂಥದ್ದು ಒಂದು ಪವಿತ್ರವಾದರೆ ಮುಸ್ಲಿಮ್ಸರಿಗೆ ಹಂದಿಯು ಒಂದು ನಿಷಿದ್ಧವಾಗಿತ್ತು. ಸೊ ದಿಸ್ ಬಿಕೇಮ್ ದ ಇಮಿಡಿಯೇಟ್ ಕಾಸಸ್ ಫಾರ್ ದ ಮ್ಯೂಟಿನಿ. ಆ್ಯಂಡ್ ದಿಸ್ ರೂಮರ್ ಕಾಸ್ಡ್ ಲಾಟ್ ಆಫ್ ಅನ್ರೆಸ್ಟ್,
in Barakpur military soldiers, and when the soldiers were directed to load the bullets to the gun by chewing off a part of the bullet, soldiers refused to do it. ಬ್ಯಾರಕ್ಪುರದಲ್ಲಿನ ಸೈನಿಕರ ಒಂದು ಪಡೆಯಲ್ಲಿ ಹಬ್ಬಿದಂತಹ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಸೊ ಹಾಗಾಗಿ ಸೈನಿಕರಿಗೆ ತುಪಾಕಿಯನ್ನ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಬ್ರಿಟಿಷರು ಆದೇಶಿಸುತ್ತಾರೆ. ಸೊ ಇದನ್ನ ತಿರಸ್ಕರಿಸಿ ದೆನ್ ದ ಸೋಲ್ಜರ್ಸ್ ಆಫ್ ಬ್ಯಾರಕ್ಪುರ್ ರಿವಾಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಆಫೀಸರ್ಸ್. ನಂತರ ಬ್ರಿಟಿಷರ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಎಲ್ಲಾ ಸೈನಿಕರು ದಂಗೆ ಎದ್ದರು. ನಂತರ A soldier named Mangal Pandey shot dead a British officer. ಇದೇ ಸಂದರ್ಭದಲ್ಲಿ ಮಂಗಳ ಪಾಂಡೆ ಎಂಬ ಸೈನಿಕನು ಬ್ರಿಟಿಷರ ಒಂದು ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು. ಸೊ ಮಂಗಳ ಪಾಂಡೆ ವಾಸ್ ಅರೆಸ್ಟೆಡ್ ಆ್ಯಂಡ್ ಆಫ್ಟರ್ ಅ ಟ್ರೇಲ್ ಹಿ ವಾಸ್ ಹ್ಯಾಂಗ್ ಟು ಡೆತ್. ಇದರ ಎಲ್ಲ ಪರಿಣಾಮವಾಗಿ ಮಂಗಳ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ನಂತರ ಗಲ್ಲಿಗೇರಿಸಲಾಯಿತು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಸ್ಪ್ರೆಡ್ ಆಫ್ ದಿ ಮ್ಯೂಟಿನಿ. ಈ ಒಂದು 1857 ರ ದಂಗೆಯ ಹರಡುವಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆ್ಯಂಡ್ ದೇ ವಿಲ್ ಆಸ್ ಫಾರ್ 3 marks ಕ್ವಶನ್ ಆಲ್ಸೋ. ಕ್ವಶನ್ ವಿಲ್ ಬಿ ಲೈಕ್ ದಿಸ್: ಎಕ್ಸ್ಪ್ಲೇನ್ ದ ಸ್ಪ್ರೆಡ್ ಆಫ್ ದಿ 1857 ಮ್ಯೂಟಿನಿ ಆರ್ ರಿವಾಲ್ಟ್. ಮೀರತ್ ವಾಸ್ ಅ ಮೇಜರ್ ಬ್ರಿಟಿಷ್ ಮಿಲಿಟರಿ ಬೇಸ್. ಮೀರತ್ ಬ್ರಿಟಿಷರ ಒಂದು ಪ್ರಬಲ ಸೇನಾ ನೆಲೆಯಾಗಿರುತ್ತದೆ. ದೆನ್ ಇಂಡಿಯನ್ ಸೋಲ್ಜರ್ಸ್ ಸ್ಟೇಷನ್ಡ್ ಹಿಯರ್ ರೆಫ್ಯೂಸ್ ಟು ಯೂಸ್ ದ ಬುಲೆಟ್ಸ್ ಆಫ್ ದಿ ನ್ಯೂ ಗನ್ಸ್. ಸೊ ಮೆನಿ ಸೋಲ್ಜರ್ಸ್ ವರ್ ಅರೆಸ್ಟೆಡ್ ಆ್ಯಂಡ್ ದಿಸ್ ಲೆಡ್ ಟು ಮ್ಯೂಟಿನಿ ಇನ್ ಮೀರತ್. ಸೊ ದಿಸ್ ಸೋಲ್ಜರ್ಸ್ ಬರ್ಸ್ಟ್ ಇನ್ ಟು ದ ಪ್ರಿಸನ್ ಆ್ಯಂಡ್ ರಿಲೀಸ್ ದ ಇಂಪ್ರಿಸನ್ಡ್ ಸೋಲ್ಜರ್ಸ್. ಹಾಗೆಯೇ ಇಲ್ಲಿಯೂ ಕೂಡ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಎಲ್ಲ ಸೈನಿಕರು ಅದನ್ನು ನಿರಾಕರಿಸಿದರು. ನಂತರ ಭಾರತೀಯ ಎಲ್ಲ ಸೈನಿಕರನ್ನು ಬಂಧಿಸಲಾಯಿತು. ಹಾಗಾಗಿ ಮೀರತ್ನಲ್ಲಿ ದಂಗೆ ಉಂಟಾಯಿತು. ಈ ಎಲ್ಲದರ ಪರಿಣಾಮವಾಗಿ ಭಾರತೀಯ ಎಲ್ಲ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿಸರಾಗಿದ್ದಂತಹ ಭಾರತೀಯ ಎಲ್ಲ ಸೈನಿಕರುಗಳನ್ನು ಬಿಡುಗಡೆಗೊಳಿಸುತ್ತಾರೆ. ದೆನ್ this became the seed for the Indian freedom movement, and a group of Indian soldiers reached to Delhi from Meerut. Later they entered the Red Fort and declared the Mughal king Bahadur Shah II as the emperor of India, and due to various reasons the protesting soldiers reached to Delhi and the protest became the intensified. ಈ ಸಂದರ್ಭದಲ್ಲಿ ಭಾರತೀಯ ಸೈನಿಕ ಇಡೀ ಗುಂಪು ಕೆಂಪು ಕೋಟೆಗೆ ನುಗ್ಗಿ ಮೊಘಲ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸುತ್ತಾರೆ. ಹಾಗೆಯೇ ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರಂತರ ಸಿಪಾಯಿಗಳು ಡೆಲ್ಲಿಗೆ ತಲುಪಿರುತ್ತಾರೆ. ಇದರಿಂದಾಗಿ ಇಡೀ ಈ ಪ್ರತಿಭಟನೆಯು ತೀವ್ರವಾಗಿ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ. ಲೇಟರ್ ದಿಸ್ ಮ್ಯೂಟಿನಿ ಸ್ಪ್ರೆಡ್ ಲೈಕ್ ಅ ವೈಲ್ಡ್ ಫೈರ್ ಅಪ್ ಟು ಡೆಲ್ಲಿ, ದೆನ್ ಕಾನ್ಪುರ್ ಆ್ಯಂಡ್ ಝಾನ್ಸಿ. ಲೇಟರ್ ನಾನಾ ಸಾಹೇಬ್ ಆಫ್ ಕಾನ್ಪುರ್ ರೋಸ್ ಇನ್ ಅ ರಿವೋಲ್ಟ್ ಆ್ಯಂಡ್ ತಾತ್ಯಾ ಟೋಪೆ ವಾಸ್ ಹಿಸ್ ಅಸಿಸ್ಟೆಂಟ್. ಕಾನ್ಪುರದಲ್ಲಿ ನಾನಾ ಸಾಹೇಬನು ಬ್ರಿಟಿಷರ ವಿರುದ್ಧ ಸಿಡಿದೇಳುತ್ತಾನೆ. ಈತನಿಗೆ ತಾತ್ಯಾ ಟೋಪೆಯು ಸಹಾಯಕನಾಗಿರುತ್ತಾನೆ. ಲೇಟರ್ ಇನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರೊವೈಡೆಡ್ ಲೀಡರ್ಶಿಪ್ ಟು ದಿಸ್ 1857 ರಿವಾಲ್ಟ್ ಆ್ಯಂಡ್ ತಾತ್ಯಾ ಟೋಪೆ ಕೇಮ್ ಟು ದ ಸಪೋರ್ಟ್ ಆಫ್ ರಾಣಿ ಲಕ್ಷ್ಮೀಬಾಯಿ ಆಫ್ಟರ್ ದ ಫಾಲ್ ಆಫ್ ಕಾನ್ಪುರ್ ಟು ದ ಬ್ರಿಟಿಷ್. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ಈ ದಂಗೆಯು ಕಂಟಿನ್ಯೂ ಆಗುತ್ತದೆ. ಆ್ಯಂಡ್ ಕಾನ್ಪುರ ಬ್ರಿಟಿಷರ ವಶವಾದ ನಂತರ ಈ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬರುತ್ತಾನೆ. ಲೇಟರ್ ದಿಸ್ ರಿವಾಲ್ಟ್ ಸ್ಪ್ರೆಡ್ ಅಪ್ ಟು ಲಕ್ನೋ. ಆಫ್ಟರ್ ದಟ್ ದಿಸ್ ಲಕ್ನೋ ಕಂಪ್ಲೀಟ್ಲಿ ಫೆಲ್ ಇನ್ ಟು ದ ಬ್ರಿಟಿಷ್. ಸೊ ನೆಕ್ಸ್ಟ್ ದ ಫ್ರೀಡಮ್ ಸ್ಟ್ರಗಲ್ ಸ್ಪ್ರೆಡ್ ಟು ದ ಸೌತ್ ಆಫ್ ರಿವರ್ ಯಮುನಾ. ಅಂಡ್ ದಿಸ್ ಇನ್ಫ್ಲೂಯೆನ್ಸ್ ದ ಆಲ್ ಸೋಲ್ಜರ್ಸ್ ಆಫ್ ರಾಣಿ ಲಕ್ಷ್ಮೀ ಬಾಯಿ. ಈ ದಂಗೆಯು ಲಕ್ನೋವಿನಲ್ಲೂ ಉಂಟಾಗುತ್ತದೆ. ಬಟ್ ಬ್ರಿಟಿಷರು ಲಕ್ನೋ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾರೆ. ಸೊ ಇಲ್ಲಿಂದ ಈ ದಂಗೆಯು ಯಮುನಾ ನದಿಯವರೆಗೂ ಸ್ಪ್ರೆಡ್ ಆಗುತ್ತೆ. ಬಟ್ ಇದರಿಂದಾಗಿ ಝಾನ್ಸಿಯಲ್ಲಿನ ಎಲ್ಲ ಸೈನಿಕರು ಪ್ರಭಾವಿತರಾಗುತ್ತಾರೆ. ಆ್ಯಂಡ್
ರಾಣಿ ಲಕ್ಷ್ಮಿ ಬಾಯಿ ಶಿ ಆಂಗರ್ಡ್ ಬೈ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಸೊ ಶಿ ಡಿಕ್ಲೇರ್ಡ್ ವಾರ್ ಆನ್ ದ ಬ್ರಿಟಿಷ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದಂತಹ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರುತ್ತಾಳೆ ನಂತರ ಶಿ ಕ್ಯಾಪ್ಚರ್ಡ್ ಗ್ವಾಲಿಯರ್ ಈ ಪ್ರದೇಶವನ್ನು ರಾಣಿ ಲಕ್ಷ್ಮೀಬಾಯಿಯು ವಶಪಡಿಸಿಕೊಳ್ಳುತ್ತಾಳೆ ಆ್ಯಂಡ್ ನಂತರ ಶಿ ಡೈಡ್ ಅ ಹೀರೋಯಿಕ್ ಡೆತ್ ವೈಲ್ ಬ್ಯಾಟ್ಲಿಂಗ್ ದ ಬ್ರಿಟಿಷ್ ಇನ್ ಅನದರ್ ಬ್ಯಾಟಲ್ ಆ್ಯಂಡ್ ಆಲ್ಸೋ ಈವನ್ ಟುಡೇ ಶಿ ರಾಣಿ ಲಕ್ಷ್ಮೀಬಾಯಿ ಹ್ಯಾಸ್ ಅ ಸ್ಪೆಷಲ್ ಪ್ಲೇಸ್ ಇನ್ ದ ಆನಲ್ಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಇವತ್ತಿಗೂ ಕೂಡ ನಾವು ರಾಣಿ ಲಕ್ಷ್ಮೀಬಾಯಿ ಅವರನ್ನು ನೆನಪಿಸ್ಕೊಳ್ತೀವಿ ಮತ್ತು ಇತಿಹಾಸದಲ್ಲಿ ಒಂದು ಹೆಮ್ಮೆಯ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾಳೆ ಹಾಗೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು June 18, 1858 ಹಸುನೀಗಿದಳು ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದಿ ಮ್ಯೂಟಿನಿ 3 ಮಾರ್ಕ್ಸ್ಗೆ ಎವ್ರಿ ಇಯರ್ ರಿಪೀಟ್ ಕೂಡ ಆಗಿದೆ 3 ಮಾರ್ಕ್ಸ್ಗೆ ಈ ಕ್ವಶನ್ ಕೂಡ ಬರುತ್ತೆ ಸೊ ಕ್ವಶನ್ಸ್ ವಿಲ್ ಕಮ್ ಲೈಕ್ ದಿಸ್ ವಾಟ್ ವರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದಿ 1857 ರಿವಾಲ್ಟ್ ಸೊ ಈ ಕ್ವಶನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ದ ಫಸ್ಟ್ ಪಾಯಿಂಟ್ ಇಸ್ ಇಟ್ ಡಿಡ್ ನಾಟ್ ಕವರ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾ ಈ ಒಂದು ದಂಗೆಯು ಇಡೀ ಭಾರತದ ಎಲ್ಲ ಪ್ರದೇಶಗಳಿಗೆ ಸ್ಪ್ರೆಡ್ ಆಗಲಿಲ್ಲ ಜಸ್ಟ್ ಒಂದು 4-5 ಪ್ಲೇಸ್ಗಳಿಗೆ ಸ್ಪ್ರೆಡ್ ಆಯಿತು ಅದು ಕೂಡ ಒಂದು ಕಾರಣ ಆ್ಯಂಡ್ ಇಟ್ ವಾಸ್ ಮೇನ್ಲಿ ಕಾನ್ಸಂಟ್ರೇಟೆಡ್ ಆನ್ ದ ಇಶ್ಯೂಸ್ ಆಫ್ ದ ರೈಟ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ರಾದರ್ ದ್ಯಾನ್ ಲಿಬರೇಷನ್ ಆಫ್ ದಿ ಕಂಟ್ರಿ ಇದು ದೇಶದ ಒಂದು ಸ್ವತಂತ್ರಕ್ಕಾಗಿ ದಂಗೆ ನಡೆಯೋಕ್ಕಿಂತ ಹೆಚ್ಚಾಗಿ ಈ ರಾಜರು ಮತ್ತು ರಾಣಿಯರು ತಮ್ಮ ಒಂದು ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರಮವನ್ನು ವಹಿಸುತ್ತಿದ್ದರು ಅವರು ಕಳೆದುಕೊಂಡಂತಹ ಪ್ರದೇಶಗಳನ್ನು ಪಡೆದುಕೊಳ್ಳಬೇಕು ಅನ್ನೋದು ಮಾತ್ರ ಅವರು ಯೋಚಿಸ್ತಾರೆ ಬಟ್ ಇಡೀ ನಮ್ಮ ದೇಶವನ್ನು ಸ್ವತಂತ್ರ ಮಾಡಬೇಕು ಅನ್ನೋದು ಅವರ ಗುರಿಯಾಗಿರಲಿಲ್ಲ ಸೊ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ಆ್ಯಂಡ್ ಇಟ್ ವಾಸ್ ನಾಟ್ ಅ ಪ್ಲ್ಯಾನ್ಡ್ ಮ್ಯೂಟಿನಿ ದೇರ್ ವರ್ ಮೆನಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಇದು ಒಂದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಆ್ಯಂಡ್ ದ ಯೂನಿಟಿ ಅಮಾಂಗ್ ದಿ ಬ್ರಿಟಿಷ್ ಆ್ಯಂಡ್ ದ ಡಿಸ್ ಯೂನಿಟಿ ಅಮಾಂಗ್ ದಿ ಇಂಡಿಯನ್ ಸೋಲ್ಜರ್ಸ್ ರಿಸಲ್ಟೆಡ್ ಇನ್ ಇಟ್ಸ್ ಫೇಲೂರ್ ಬ್ರಿಟಿಷರ ಸೈನಿಕರಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದಂತಹ ಭಿನ್ನತೆಯೇ ಈ ದಂಗೆಯ ಒಂದು ವಿಫಲತೆಗೆ ಕಾರಣ ಅಂತ ಹೇಳ್ಬೋದು ಆ್ಯಂಡ್ ದೇರ್ ವಾಸ್ ನೋ ಡೈರೆಕ್ಷನ್ಸ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ದೆನ್ ಡಿಸಿಪ್ಲಿನ್ಡ್ ಆ್ಯಂಡ್ ಆರ್ಗನೈಸಿಂಗ್ ಸ್ಕಿಲ್ಸ್ ಅಮಾಂಗ್ ದಿ ಆಲ್ ದ ಸೋಲ್ಜರ್ಸ್ ಆ್ಯಂಡ್ ದೇರ್ ವಾಸ್ ಲ್ಯಾಕ್ ಮಿಲಿಟರಿ ಸ್ಟ್ರಾಟಜೀಸ್ ಆ್ಯಂಡ್ ಆಲ್ಸೋ ನೋ ಪ್ಲ್ಯಾನಿಂಗ್ ಕೇಪಬಿಲಿಟೀಸ್ ಆ್ಯಂಡ್ ಸೋಲ್ಜರಿಂಗ್ ಸ್ಕಿಲ್ಸ್ ಸೊ ದಿಸ್ ಆಲ್ ದ ರೀಸನ್ಸ್ ಆಲ್ಸೋ ದಿಸ್ ಮ್ಯೂಟಿನಿ ಫೇಲ್ಡ್ ಈ ದಂಗೆಗೆ ಒಂದು ಸೂಕ್ತವಾದ ಮಾರ್ಗದರ್ಶನ ಇರಲಿಲ್ಲ ಮತ್ತು ಹಾಗೆಯೇ ಒಂದು ಸುವ್ಯವಸ್ಥಿತವಾದ ಸಂಘಟನೆಯ ಕೊರತೆ ಕೂಡ ಇತ್ತು ನಂತರ ಭಾರತೀಯರಲ್ಲಿ ಯುದ್ಧ ತಂತ್ರ ಕೂಡ ಇರಲಿಲ್ಲ ಒಂದು ಸೈನಿಕ ಪರಿಣಿತಿ ಕೂಡ ಇರಲಿಲ್ಲ ಹಾಗೆಯೇ ಒಂದು ಸೂಕ್ತ ಸೇನಾ ನಾಯಕತ್ವದ ಗುಣಗಳು ಮತ್ತು ಶಿಸ್ತು ಈ ಎಲ್ಲ ಕೊರತೆಗಳು ಕೂಡ ಇತ್ತು ಹಾಗಾಗಿ ಈ ಒಂದು ದಂಗೆಯು ವಿಫಲತೆಗೆ ಕಾರಣವಾದವು ಆ್ಯಂಡ್ ದೇರ್ ವಾಸ್ ಲ್ಯಾಕ್ ಅ ಡೆಫಿನಿಟ್ ಏಮ್ ಮುಖ್ಯವಾಗಿ ಭಾರತೀಯ ಎಲ್ಲ ಸೈನಿಕರಲ್ಲಿ ಒಂದು ನಿಶ್ಚಿತ ಗುರಿ ಇರಬೇಕಿತ್ತು ಬಟ್ ಅವರಲ್ಲಿ ಒಂದು ನಿಶ್ಚಿತ ಗುರಿ ಇರಲಿಲ್ಲ ಆ್ಯಂಡ್ ಮೆನಿ ಆಫ್ ದ ಇಂಡಿಯನ್ ಕಿಂಗ್ಸ್ ಎಕ್ಸ್ಟೆಂಡೆಡ್ ದೇರ್ ಲಾಯಲ್ಟೀಸ್ ಟು ದ ಬ್ರಿಟಿಷ್ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಮುಖ್ಯವಾಗಿ ಬ್ರಿಟಿಷರಿಗೆ ಹೆಚ್ಚು ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಠೆಯಿಂದಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಹಾಗೆ ಸಹಾಯ ಕೂಡ ಮಾಡುತ್ತಿದ್ದರು ಬಟ್ ಅವರು ಭಾರತೀಯ ಸೈನಿಕರಿಗೆ ಬೆಂಬಲವನ್ನು ನೀಡಲಿಲ್ಲ ಆ್ಯಂಡ್ ಆಲ್ಸೋ ದೇ ಡಿಡ್ ನಾಟ್ ಸಪೋರ್ಟ್ ದ ಫ್ರೀಡಮ್ ಫೈಟರ್ಸ್ ಆ್ಯಂಡ್ ದ ಪ್ಲಂಡ್ರಿಂಗ್ ಆ್ಯಂಡ್ ಅದರ್ ಕ್ರೈಮ್ಸ್ ಕಮಿಟೆಡ್ ಬೈ ದ ಸಿಪಾಯಿಸ್ ಸೊ ಇಟ್ ಮೇಡ್ ದೆಮ್ ಟು ಲೂಸ್ ದ ಫೇತ್ ಆಫ್ ಕಾಮನ್ ಪೀಪಲ್ ಭಾರತೀಯ ಸೈನಿಕರು ಮಾಡಿದಂತಹ ಲೂಟಿ ದರೋಡೆ ಹೀಗೆ ಹಲವಾರು ತಪ್ಪುಗಳಿಂದಾಗಿ ಜನರ ಒಂದು ವಿಶ್ವಾಸವನ್ನು ಕಳೆದುಕೊಂಡರು ಸೊ ಈ ಎಲ್ಲ ಕಾರಣಗಳಿಂದ ದ 1857 ರಿವಾಲ್ಟು ವಿಫಲವಾಗಲು ಕಾರಣವಾಯಿತು ಸೊ ಈ ಎಲ್ಲ ಫೇಲ್ಯೂರ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಬಿಕಾಸ್ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಯಾವಾಗಲೂ ರಿಪೀಟೆಡ್ ಕೂಡ ಆಗ್ತಾ ಇರುತ್ತೆ ನಾವ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ರಿಸಲ್ಟ್ಸ್ ಆಫ್ ದಿ 1857 ರಿವಾಲ್ಟ್ ಫಾರ್ ದಿಸ್ ಟಾಪಿಕ್ 3 ಮಾರ್ಕ್ಸ್ ಕ್ವಶನ್ಸ್ ವಿಲ್ ಕಮ್
So you have to concentrate on this topic and practice. And question will be like this. Explain the results of the 1857 revolt. Otherwise, what were the main aspects in the declaration of the British Queen? Like this question will come. The governance of East India Company came to end and the governance of British government started. Later, the administration of India was handed over to the Secretary of Indian Affairs of the British Parliament. British East India Company ಎಲ್ಲ ಆಡಳಿತವು ಕೊನೆಗೊಂಡು ಬ್ರಿಟನ್ ನ ರಾಣಿಗೆ ಆಡಳಿತವು ವರ್ಗಾವಣೆಗೊಳಿಸಲಾಗುತ್ತದೆ. ನಂತರ ಭಾರತದ ಎಲ್ಲಾ ವ್ಯವಹಾರಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಗುತ್ತದೆ. ದೆನ್ ದ ಕ್ವೀನ್ ಆಫ್ ಬ್ರಿಟನ್ ಪಾಸ್ಡ್ ಆ ಡಿಕ್ಲರೇಷನ್ ಇನ್ ದ ಇಯರ್ 1858 ರಲ್ಲಿ ಬ್ರಿಟನ್ ನ ರಾಣಿಯು ಒಂದು ಘೋಷಣೆಯನ್ನ ಹೊರಪಡಿಸಿದರು. ಅದರಲ್ಲಿ ಈ ಕೆಳಗಿನ ಕೆಲವೊಂದು ಅಂಶಗಳನ್ನ ಪ್ರಸ್ತಾಪಿಸಲಾಗಿದೆ. ಅವುಗಳನ್ನ ಯಾವ ಅಂತ ನಾವು ನೋಡೋಣ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಫಸ್ಟ್ಲಿ, the agreements entered by the company with the local kings were accepted. British East India Company ನಮ್ಮ ರಾಷ್ಟ್ರದ ರಾಜ್ಯರುಗಳೊಂದಿಗೆ ಮಾಡಿಕೊಂಡಿದ್ದಂತಹ ಎಲ್ಲಾ ಒಪ್ಪಂದಗಳನ್ನು ಅಂಗೀಕರಿಸಲಾಗುತ್ತದೆ. ನೆಕ್ಸ್ಟ್, ನಾನ್ ಪರ್ಸುವೆನ್ಸ್ ಆಫ್ ರೀಜನಲ್ ಎಕ್ಸ್ಪ್ಯಾನ್ಷನ್, ಪ್ರಾದೇಶಿಕವಾಗಿ ಯಾವುದೇ ಒಂದು ವಿಸ್ತರಣೆಯ ಅಪೇಕ್ಷೆಯನ್ನು ಕೂಡ ಕೈಬಿಡುವುದು. ಅಂಡ್ ನೆಕ್ಸ್ಟ್, ಪ್ರೊವೈಡಿಂಗ್ ಅ ಸ್ಟ್ಯಾಬಲ್ ಗೌರ್ಮೆಂಟ್ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಒಂದು ಸುಭದ್ರವಾದ ಸರ್ಕಾರವನ್ನು ನೀಡುವುದು. ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ದ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಹಾಗೆಯೇ ನಾನ್ ಇಂಟರ್ಫಿಯರೆನ್ಸ್ ಆಫ್ ದಿ ಗೌರ್ಮೆಂಟ್ ಇನ್ ರಿಲೀಜಿಯಸ್ ಇಶ್ಯೂಸ್ ಆಫ್ ಇಂಡಿಯನ್ಸ್ ಆ್ಯಂಡ್ ಪ್ರಾಕ್ಟಿಸಿಂಗ್ ರಿಲೀಜಿಯಸ್ ಟಾಲರೆನ್ಸ್, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಯಾವುದೇ ಒಂದು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಹೀಗೆ ಈ ಐದು ಅಂಶಗಳು 1858 ರಲ್ಲಿ ಬ್ರಿಟನ್ ರಾಣಿಯು ಒಂದು ಘೋಷಣೆಯನ್ನು ಹೊರಡಿಸಿದರು. ಅದರಲ್ಲಿ ಇರುವಂಥ ಈ ಐದು ಅಂಶಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಕ್ಸಾಮ್ನಲ್ಲಿ 3 ಮಾರ್ಕ್ಸ್ಗೆ ಕ್ವಶನ್ ಕೂಡ ಬರುತ್ತೆ. ಫೈನಲಿ, ದ ಬ್ರಿಟಿಷ್ ರಿಯಲೈಸ್ಡ್ ದಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ದೆ ಕಮಾಂಡ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದಿ ಇಂಡಿಯನ್ಸ್, ಇಟ್ ಈಸ್ ಜಸ್ಟ್ ರೂಲಿಂಗ್ ಇನ್ ಇಂಡಿಯಾ ವುಡ್ ಬಿ ಅ ಡಿಫಿಕಲ್ಟ್ ಪ್ರಪೋಸಿಷನ್. So, the inability to listen to the voice of Indians was just considered as the main reason for the violence. ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಭಾರತದಲ್ಲಿ ಸಾಧ್ಯವಿಲ್ಲ ಎಂಬುದನ್ನು ಬ್ರಿಟಿಷರು ತಿಳಿದುಕೊಂಡರು. ಹಾಗೆಯೇ ಬ್ರಿಟಿಷರ ಬಗೆಗೆ ಇದ್ದಂತಹ ಭಾರತೀಯರ ಎಲ್ಲ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಕೆಲವೊಂದು ಮಾರ್ಗೋಪಾಯಗಳನ್ನು ಸೃಷ್ಟಿಸಿಕೊಳ್ಳದಿದ್ದುದೇ ಇದಕ್ಕೆ ಮೂಲ ಕಾರಣವೆಂಬುದು ಬ್ರಿಟಿಷರು ತಿಳಿದುಕೊಂಡರು. ಆಫ್ಟರ್ ದ್ಯಾಟ್ ದೆ ಡಿಸೈಡೆಡ್ ಟು ಇನ್ವಾಲ್ವ್ ದ ಇಂಡಿಯನ್ಸ್ ಇನ್ ದ ಪ್ರೋಸೆಸ್ ಆಫ್ ಲೆಜಿಸ್ಲೇಷನ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಪಾಲಿಸಿ ಆಫ್ ಅಸೋಸಿಯೇಷನ್. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈಸ್ ಅ ಲೈಕ್ ಗೈಡ್ ಪೋಸ್ಟ್ ಆಫ್ ಫ್ಯೂಚರ್ ಸ್ಟ್ರಗಲ್. ಸೊ ದಿಸ್ ಆಲ್ಸೋ ಔಟ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಸೀಕಿಂಗ್ ಆಲ್ಟರ್ನೇಟಿವ್ ಚಾನಲ್ಸ್ ಟು ಪರ್ಸ್ಯೂ ಫ್ಯೂಚರ್ ಸ್ಟ್ರಗಲ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್. ಈ ಎಲ್ಲ ಘಟನೆಗಳ ನಂತರ ಒಂದು ಶಾಸನ ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಒಳಗೊಳ್ಳುವಂತಹ ಅಂದರೆ ಪಾಲಿಸಿ ಆಫ್ ಅಸೋಸಿಯೇಷನ್ ಎಂಬುವಂತಹ ನೀತಿಯನ್ನು ಜಾರಿಗೊಳಿಸಿದರು. ಇದು ಭಾರತೀಯರ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನೇ ನೀಡಿತು. ಹಾಗೆಯೇ ಭಾರತೀಯರು ಇನ್ನು ಮುಂದೆ ಹೋರಾಟದ ಎಲ್ಲ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಳ್ಳುವಂತಹ ಒಂದು ಅನಿವಾರ್ಯತೆಯನ್ನು ಕಂಡುಕೊಂಡರು. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ಸ್ಟಾಪ್ ಅವರ್ ಕ್ಲಾಸ್ ಬಿಕಾಸ್ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಅವರ್ ಕ್ಲಾಸಸ್ ವಿತ್ ದ ನ್ಯೂ ಚಾಪ್ಟರ್. ಟಿಲ್ ದೆನ್, ಟೇಕ್ ಕೇರ್.